ಸಂಗೊಳ್ಳಿ ರಾಯಣ್ಣ ಹಾಗೂ ರಾಣಿ ಚೆನ್ನಮ್ಮ ಮೂರ್ತಿ ಹಾಗೂ ಜ್ಯೋತಿಬಾ ಪುಲಿಯವರ ನಾಮಫಲಕ ತೆರವುಗೊಳಿಸಿದ ಅಧಿಕಾರಿಗಳು ಹಾಗೂ ಸಚಿವ ಗೋವಿಂದ ಕಾರಜೋಳ ಅವರಿಗೆ 24 ಗಂಟೆಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಜಯಮೃತ್ಯುಂಜಯ ಸ್ವಾಮೀಜಿ ಒತ್ತಾಯ ಹೌದು ಬಾಗಲಕೋಟೆ ಜಿಲ್ಲೆಯ ಮಧುರ ತಾಲೂಕಿನ ಲೋಕಾಪುರ ಸಮೀಪದ ವೆಂಕಟಪುರ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕೆಂದು ಮಧುರದಿಂದ ಲೋಕಾಪುರ ಚಲೋ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜ್ಯೋತಿಬಾ ಪುಲಿಯವರ ನಾಮಫಲಕ ಮರುಸ್ಥಾಪಿಸಬೇಕೆಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಾದಯಾತ್ರೆಯಲ್ಲಿ ಮಧುರದಿಂದ ಲೋಕಾಪುರಕ್ಕೆ ಬರುವಾಗ ಪ್ರತಿಭಟನಾಕಾರರು ಹಾಗೂ ಮಹಿಳೆಯರ ವಾಹನ ತಡೆದು ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ತದನಂತರ ಮಾತನಾಡಿದ ಜಯಮೃತ್ಯುಂಜಯ ಸ್ವಾಮೀಜಿ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜ್ಯೋತಿಬಾ ಪುಲಿ ನಾಮಫಲಕವನ್ನು 24 ಗಂಟೆಯೊಳಗೆ ಮೂರ್ತಿಯನ್ನು ಸ್ಥಾಪಿಸದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಹಾಗೂ ತಾಲೂಕು ಆಡಳಿತ ಎಚ್ಚರಿಕೆ ನೀಡಿದರು ರಾಯಣ್ಣ ಆಗಿರಬಹುದು ಬಸವಣ್ಣ ಆಗಿರಬಹುದು ಯಾರದೇ ಪ್ರತಿಮೆಗಳಿಗೆ ಅಗೌರವ ಆಗ್ತಪ್ಪಂದ್ರೆ ಬಹುತೇಕ ಎಲ್ಲ ಕಡೆ ನಾನು ಹೋಗಿ ಅದನ್ನು ಖಂಡಿಸೋ ಪ್ರಯತ್ನವನ್ನ ಮೊದಲನೇ ಸಲ ಮಾಡ್ತಿದ್ದೇನೆ ಅದು ನಮ್ಮ ಜಿಲ್ಲೆ ಒಳಗಡೆ ಬಹುತೇಕ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಇತ್ತದಾಗಿದೆ ಬೆಳಗಾವಿ ಜಿಲ್ಲೆ ಬಹಳ ಆಗ್ತಾ ಇತ್ತು ಅದಿವತ್ತು ನಮ್ಮ ಜಿಲ್ಲೆಯಲ್ಲಿ ಅದು ಮೂರು ಜಿಲ್ಲೆಗಳನ್ನು ಕೂಡಿಸುವಂಥ ಲೋಕಾಪುರ ಎನ್ನುವಂಥ ಈ ಭಾಗದೊಳಗೆ ಮೂರು ಮಹಾನ್ ವ್ಯಕ್ತಿಗಳ ಅದು ಸರ್ಕಾರಿ ಜಾಗದಲ್ಲಿ ಇತ್ತು ಅಂತ ನಾನು ಕೇಳಿದ್ದೀನಿ ಬೇರೆ ಜಾಗದಿದ್ದರೆ ಸರ್ಕಾರಿ ಜಾಗದಲ್ಲಿ ಇದ್ದಂದಾಗ ಏನೋ ಅಭಿಮಾನಿಗಳು ಅವರ ಸಮುದಾಯದವರು ಪ್ರತಿಭೆಗಳು ಮಾಡಿದಾಗ ಅವ್ರ ತಿರುವಳಿಕೆ ಕೊಟ್ಟು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ತಹಸೀಲ್ದಾರ್ ಮಾಡಬೇಕಾಗಿತ್ತು ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ ಯಾಕೆ ಈ ರೀತಿಯಾಗಿ ದಿಢೀರ್ ತೀರ್ಮಾನ ಮಾಡಿರೋ ಗೊತ್ತಿಲ್ಲ ಹಾಗಾಗಿ ಆಗಿರ್ಬೋದು ನಿಮಗೆ ಮನವರಿಕೆ ಮಾಡಿಕೊಡುವಂಥ ಹಿನ್ನೆಲೆ ಒಳಗೆ ನಿಮಗೆ ಮನವಿ ಮಾಡಿಕೊಡುವಂಥ ಹಿನ್ನೆಲೆ ಒಳಗೆ ಲೋಕಾಪುರದ ಸಮಸ್ತ ಜನತೆ ನಿಮಗೆ ಪಾದಯಾತ್ರೆ ಮೂಲಕವಾಗಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದಾರೆ ಪಾದಯಾತ್ರೆ ಮೂಲಕ ಇವತ್ತು ಬಂದು ನಿಮ್ಮ ಮತ್ತೆ ನಿಮಗೆಲ್ಲ ಆಗ್ರಹ ಮಾಡ್ತಿದ್ರೆ ಆ ದೃಷ್ಟಿಯಿಂದ ಈ ಮಾತಿನ ಹೇಳಿಕೆ ಇಚ್ಛೆ ಪಡ್ತಿದ್ದೀನಿ ಇವತ್ತು ನನಗೆ ಸಹ ಕಳೆದ ಒಂದು ವಾರ 15 ದಿನಗಳಿಂದ ನಮ್ಮ ಬಿಸುಕಪ್ಪ ಒಪ್ಪಿಟ್ಟು ಫೋನ್ ಮಾಡ್ತಾನೆ ಇದ್ರು ಅಪ್ಪೋರ್ ಹಿಂಗಾಗಿದೆ ಅಂತ ನಾನು ಎಷ್ಟೋ ಸಾರಿ ಲೋಕಾಪುರ ಬರ್ಬೇಕು ಅನ್ಕೊಂತಿದ್ವಿ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಕಳಿಸ್ತಕ್ಕಂಥ ಸನ್ಮಾನ ಗೋವಿಂದ ಕಾರಜೋಳ ಸಾಹೇಬರು ಕೂಡಲೇ ಈ ಭಾಗದ ಭಾವನೆಗಳಿಗೆ ಸ್ಪಂದಿಸಿಬಿಟ್ಟು ಏನು ಸರ್ಕಾರಿ ಜಾಗದಿಂದ ಬೇರೆ ಜಾಗದಲ್ಲಿ ಇಟ್ಟಿಲ್ಲ ಅವರು ಸರ್ಕಾರಿ ಜಾಗದಲ್ಲೇ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಕೂಡಲೇ ತಾವುಗಳು ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಸಹಸೀಲ್ದಾರ್ ಕಚೇರಿ ಸಹಸೀಲ್ದಾರ್ಗೆ ಮನವರಿಕೆ ಮಾಡಿಕೊಟ್ಟು ಯಾವ ಮೂರ್ತಿಗಳನ್ನು ತೆರವುಗೊಳಿಸಿದಲ್ಲ ಅದೇ ಸ್ಥಳದಲ್ಲಿ ಆ ಮೂರ್ತಿಗಳು ಮಾಡಲಿಕ್ಕೆ ಆದೇಶ ಹೊರಡಿಸ್ಬೇಕು ನಿಮ್ಮ ಕೈಲಿ ಅಕಸ್ಮಾತ್ ಮೂರ್ತಿ ಮಾಡಲಿಕ್ಕೆ ಆಗಲಿಕ್ಕಪ್ಪ ಅಂದರೆ ಆ ಸಮಾಜ ಜವಾಬ್ದಾರಿ ಕೊಡ್ರಿ ಎಲ್ಲ ಸಮಾಜ ಕೂಡಿ ಕಂಚಿನ ಮೂರ್ತಿನ ಮಾಡಿ ಮತ್ತೆ ಮರುಸ್ಥಾಪನ ಮಾಡಲಿಕ್ಕೆ ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಜ್ಯೋತಿಬಾ ಪುಲೆ ಮೂರ್ತಿಯನ್ನು ಸರ್ಕಾರ ಬೆಂಬಲಿಸಬೇಕು ಆದರೆ ದುರದೃಷ್ಟಕರ ವಿಷಯ ಮೂರ್ತಿಯನ್ನು ತಾಲೂಕು ಆಡಳಿತ ಏಕಾಏಕಿ ಮೂರ್ತಿಯನ್ನು ತೆರೆಗೊಳಿಸಿದ್ದಕ್ಕೆ ಖಂಡಿಸುತ್ತೇನೆ ಎಂದು ವಿವಿಧ ಸಂಘಟನೆಗಳು ಹಾಗೂ ಇಡೀ ದೇಶದಾದ್ಯಂತ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟರು ರಾಯಣ್ಣ ಅಭಿಮಾನಿಗಳು ನಾವು ಭಾರತ ದೇಶದಲ್ಲಿ ಇರಬೇಕಾದರೆ ಆ ಮೂರು ಮಹಾನ್ ಪುರುಷರು ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಅಂದು ಹೋರಾಡದಿದ್ದರೆ ಇಂದು ನಾವು ಬ್ರಿಟಿಷರ ಬೂಟ್ ಪಾಲಿಸ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಸರ್ಕಾರದವರು ಆದಷ್ಟು ಬೇಗನೆ ಇತ್ತ ಕಡೆ ಗಮನ ಹರಿಸಿ ಆ ಮೂವರು ಮೂರ್ತಿಯನ್ನು ಮರು ಸ್ಥಾಪಿಸಬೇಕು ಇಲ್ಲದಿದ್ದರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಮುಂದಿನ ದಿನಮಾನಗಳಲ್ಲಿ 2023 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಮಾತನಾಡಿದರು ಸಂಗೊಳ್ಳಿ ರಾಯಣ್ಣನಾಗಿರಬಹುದು ಚೆನ್ನಮ್ಮನಾಗಿರಬಹುದು ಜ್ಯೋತಿಬಾ ಪುಲೆನಂತ ಮಹಾತ್ಮನಾಗಿರಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು ಮಹಾತ್ಮ ಬಸವೇಶ್ವರ ಆಗಿರಬಹುದು ಮಹಾತ್ಮ ವಾಲ್ಮೀಕಿ ಮಹರ್ಷಿ ಆಗಿರಬಹುದು ಇಂಥ ಅನೇಕ ಮಾನ್ಯರು ಏನದಾರಲ್ಲ ಈ ಎಲ್ಲ ಮಾನ್ಯರ ಸುತ್ತ ನೀವು ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಪ್ಪ ಕೈ ಮುಗಿತೀನಿ ರಾಜಕಾರಣಿಗಳಿಗೆ ನೀವು ಇವ್ರ ಸುತ್ತ ರಾಜಕಾರಣ ಮಾಡಬೇಡ್ರಿ ನಿಮ್ಮದೇನು ತಿಂಡಿ ಇದ್ರೆ ಅಕ್ಕಡೆ ತೀರಿಸ್ಬೋರು ನಿಮ್ಮಿಂದ ಇದ್ರಾಗ ರಾಜಕಾರಣ ಒಟ್ಟ ತರಬೇಡ್ರಿ ಇದ್ರಾಗ ಈ ಮೂರ್ತಿಗಳು ಮಹಾತ್ಮರ ಸುತ್ತ ಬೇಡ ನಿಮ್ಮ ರಾಜಕಾರಣ ಅದ್ರ ಜೊತೆಗೆ ಈಗೀಗ ಒಂದು ನಡೆದೈತಿದೇನು ದೇಶದೊಳಗೆ ಕೋಮು ದ್ವೇಷ ಹರಡಿ ನಿಮ್ಮ ಕೋಮು ದ್ವೇಷದ ತಳ್ಳೂರಿ ಒಳಗೆ ನಮ್ಮಂಥ ಬಡಪಾಯಿಗಳು ಯುವಕರು ಪ್ರಾಣ ಕೊಡಕತ್ತಾರ ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮ್ಮ ಏನು ಕೆಲಸ ಮಾಡಿರಿ ನಿಮ್ಮ ಅಭಿವೃದ್ಧಿ ಮೇಲೆ ನೀವು ರಾಜಕಾರಣ ಮಾಡಿರಿ ಹೊರತು ಇಂಥ ಬಡವ್ರ ಮಕ್ಕಳ ಮೇಲೆ ಇಂಥ ಮಹಾತ್ಮರ ಮೇಲೆ ಎಂದೂ ರಾಜಕಾರಣ ಮಾಡಬೇಡ್ರಿ ನಿಮಗೆಂದೂ ಒಳ್ಳೇದಾಗಂಗಿಲ್ಲ ಹಿಂಗೆ ಮಾಡಿದ್ರೆ ನಿಮಗೆಂದೂ ಒಳ್ಳೇದಾಗಂಗಿಲ್ಲ ಒಂದು ವೇಳೆ
ಲೋಕಾಪುರದ ಒಳಗ ಮಹಾತ್ಮ ಜ್ಯೋತಿಬಾ ಫುಲೆ ರಾಯಣ್ಣ ಚನ್ನಮ್ಮನ ವಿಷಯದೊಳಗ ನೀವು ಯಾರ್ಯಾರು ಏನೇನು ನಾಟಕ ಮಾಡಿರಲ್ಲ ಎಲ್ಲ ನಮಗ್ ಗೊತ್ತದವ. ಹಂಗ ಯಮಧರ್ಮನ ಬಾಜುಕ್ಕೆ ಬರ್ಚಿತ್ರಗುಪ್ತರ ಚಿತ್ರಗುಪ್ತರು ಯಮಧರ್ಮನ ಬಾಜುಕ್ಕೆ ಬರ್ಚಿತ್ರಗುಪ್ತರು ಅಂತ ಇರ್ತಾರ ಎಲ್ಲ ಜೀವನದ ಪಾಪ ಪುಣ್ಯದ ಲೆಕ್ಕ ಬರೆದು ಇಡ್ತಿರ್ತಾರ. ಹಂಗ ನಮ್ಮಲ್ಲಿ ಚಿತ್ರಗುಪ್ತರು ಅದಾರ ನಿಮ್ಮ ಎಲ್ಲ ಲೆಕ್ಕ ಪತ್ರ ಬರೆದಿಟ್ಟಾರ. ಇದು 2022 2023 ನಿಮ್ಮ ಹಣೆ ಬರ ನಿಮ್ಮ ಹಣೆ ಬರ ಬರು ಟೈಮ್ ಬರ್ತೈತಿ. ಇದೇ ಸಂದರ್ಭದಲ್ಲಿ ರೋಗಿಯ ನಿತ್ಯಾನಂದ ಸ್ವಾಮೀಜಿ, ಮುಗುಳಕೋಡದ ಚಿಮ್ಮಯಾನಂದ ಸ್ವಾಮೀಜಿ, ನಾಗರಹಾಳದ ಲಕ್ಕಪ್ಪ ಮಹಾರಾಜರು, ಪಂಚಮಸಾಲಿ ಸಮಾಜ ತಾಲೂಕು ಅಧ್ಯಕ್ಷರಾದ ಬಿಜಿ ಬಿಸಿಂಕಪ್ಪ, ಕುರುಬ ಸಮಾಜದ ಮುಖಂಡರಾದ ಮಲ್ಲಪ್ಪ ಮಂಟೂರು, ಪ್ರಮುಖರಾದ ವಿನಯ್ ತಿಮ್ಮಾಪುರ್, ಯಲ್ಲಪ್ಪ ಹೆಗ್ಡೆ, ಗುರುರಾಜ ಉದುಪುಡಿ, ಗೋವಿಂದ ಕೌಲಿಗಿ, ಇನ್ನೂ ಹಲವಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಶಬೀರ್ ಬಿಜಾಪುರ್, ಎಸ್ ನಿ ಟಿವಿ, ಬಾಗಲಕೋಟೆ.